ನಾರ್ಮಲ್ ಪ್ರೈಸ್ ಇದು ಔಟ್ಲೆಟ್ ಪ್ರೈಸ್ ಆ ಪಿಜ್ಜಾ ತಿನ್ಬಿಟ್ಟು ಹೋಗೋಣ ಅಂತ ಅನ್ಕೊಂಡಿದೀವಿ ಹಾಯ್ ಫ್ರೆಂಡ್ಸ್ ಹಾಲ್ಯಾಂಡ್ ಅಲ್ಲಿ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶ್ರೇಯಾ ರಾಕೇಶ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದೀನಿ ನನ್ನ ಹಿಂದಿನ ಬ್ಲಾಕ್ ಫ್ರೈಡೇ ಶಾಪಿಂಗ್ ವಿಡಿಯೋ ನೀವು ನೋಡಿದ್ರಲ್ವಾ ನಿಮಗೆ ಇಷ್ಟ ಆಯ್ತು ಅಂತ ನಾನು ಅನ್ಕೋತಾ ಇದೀನಿ ಇವತ್ತು ಪುನಃ ಇನ್ನೊಂದು ಶಾಪಿಂಗ್ ವಿಡಿಯೋನ ಮಾಡ್ತಾ ಇದೀನಿ ಇವತ್ತು ನಾವು ರೋರ್ಮಂಡ್ ಗೆ ಹೋಗ್ತಾ ಇದೀವಿ ರೋರ್ಮಂಡ್ ಅಂದ್ರೆ ಏನು ಹೇಳೋದು ಡಿಸೈನರ್ ಮತ್ತೆ ಬ್ರ್ಯಾಂಡೆಡ್ ಔಟ್ಲೆಟ್ಸ್ ಅಲ್ಲಿ ಇರುತ್ತೆ ಸೋ ಅಲ್ಲಿ ಹೇಗಿರುತ್ತೆ ಅಂದ್ರೆ ಆ ಬ್ರ್ಯಾಂಡೆಡ್ ಡಿಸೈನರ್ ಅದರದ್ದು ಪ್ರೈಸ್ ಇರುತ್ತಲ್ವಾ ಸ್ವಲ್ಪ ಕಮ್ಮಿ ಇರುತ್ತೆ ಅಂದ್ರೆ ಔಟ್ಲೆಟ್ಸ್ ಆಗಿರೋದ್ರಿಂದ ಸ್ವಲ್ಪ ಕಮ್ಮಿ ಇರುತ್ತೆ ಮತ್ತೆ ಇವಾಗ ಹೇಗೋ ಥ್ಯಾಂಕ್ಸ್ ಗಿವಿಂಗ್ ಬ್ಲಾಕ್ ಫ್ರೈಡೇ ಅದು ಇದು ಅಂತ ಎಲ್ಲ ಕ್ರಿಸ್ಮಸ್ ಎಲ್ಲ ಬರುತ್ತಲ್ವಾ ಸೋ ಅದರಿಂದ ಸ್ವಲ್ಪ ರೇಟ್ ಇನ್ನು ಸ್ವಲ್ಪ ಆಫರ್ ಅಲ್ಲಿ ಇಟ್ಟಿರ್ತಾರೆ ಸೋ ಹಾಗಾಗಿ ನಾವು ಇವತ್ತು ಅಲ್ಲಿ ಹೋಗ್ತಾ ಇದೀವಿ ಇನ್ನೊಂದು ರೀಸನ್ ಏನಂದ್ರೆ ನಮ್ಮ ಫ್ರೆಂಡ್ಸ್ ಬಂದ್ಬಿಟ್ಟು ಇಂಡಿಯಾಕ್ಕೆ ಹೋಗ್ತಾ ಇದ್ದಾರೆ ಸ್ವಲ್ಪ ವೆಕೇಷನ್ ಗೆ ಅಂತ ಹಾಗಾಗಿ ಅವರಿಗೆ ಸ್ವಲ್ಪ ಶಾಪಿಂಗ್ ಮಾಡಕ್ಕಿದೆ ಅಂತ ಸೋ ಅವರು ನಾವು ಇಬ್ರು ಸೇರ್ಬಿಟ್ಟು ಅಲ್ಲಿ ಹೋಗ್ತಾ ಇದೀವಿ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಏನಿರುತ್ತೆ ಸೋ ನನ್ನ ಪ್ರಕಾರ ತುಂಬಾನೇ ರಶ್ ಇರುತ್ತೆ ದೊಡ್ಡ ದೊಡ್ಡ ಲೈನ್ ಇರುತ್ತೆ ನನಗೆ ಗೊತ್ತು ಆದರೂ ಹೋಗೋಣ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಹೇಗಿರುತ್ತೆ ನಿಮಗೂ ತೋರಿಸ್ತೀನಿ ಇಲ್ಲೆಲ್ಲ ಡಿಸೈನರ್ ಔಟ್ಲೆಟ್ಸ್ ಹೇಗಿರುತ್ತೆ ಅಂತ ಸೋ ಬನ್ನಿ ಹೋಗೋಣ ರೋರ್ಮಂಡು ನಮ್ಮ ಮನೆಯಿಂದ ಆಲ್ಮೋಸ್ಟ್ ಒಂದು 200 ಕಿಲೋಮೀಟರ್ ಆಗುತ್ತೆ ಹೇಗೋ ನಾವು ಅಷ್ಟು ದೂರ ಹೋಗ್ತಾ ಇದೀವಲ್ವಾ ಅಲ್ಲಿ ಯಾವುದಾದ್ರೂ ಪಕ್ಕದಲ್ಲಿರೋ ಸೆಟ್ಟಿಗೆನ ನೋಡೋಣ ಅಂತ ಅಂದ್ಕೊಂಡ್ವಿ ಹಾಗಾಗಿ ನಾವಿವತ್ತು ಫಾಲ್ಕಂಬರ್ಗೆ ಹೋಗ್ತಾ ಇದ್ದೀವಿ ಫಾಲ್ಕಂಬರ್ಗ್ ಬಂದ್ಬಿಟ್ಟು ತುಂಬಾನೇ ಕೇವ್ಸ್ಗಳಿದೆ ಅಲ್ಲಿ ಅಲ್ಲಿ ಕೇವ್ಸ್ ಒಳಗಡೆ ಕ್ರಿಸ್ಮಸ್ ಮಾರ್ಕೆಟ್ಸ್ ಎಲ್ಲ ಇರುತ್ತೆ ಅಂತ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ ಫಸ್ಟು ಕಾರ್ ಪಾರ್ಕ್ ಮಾಡಿಬಿಟ್ಟು ಇಲ್ಲಿ ಈ ಥರ ಪಾರ್ಕಿಂಗಿಗೆ ಟಿಕೆಟ್ ತೊಗೋತಾ ಇದ್ದೀವಿ ಇಲ್ಲಿ ನಾವು ಎಷ್ಟೊತ್ತು ನಿಲ್ಲಿಸ್ತೀವೋ ಅಷ್ಟೊತ್ತು ಪೇ ಮಾಡಿ ಅಡ್ವಾನ್ಸ್ ಆಗಿ ಆ ಟಿಕೆಟನ್ನು ನಾವು ಕಾರ್ ಒಳಗಡೆ ಈ ಥರ ಕನ್ನಡಿ ಹತ್ರ ಇಡಬೇಕು ನಾವಿವಾಗ ಫಾಲ್ಕಂಬರ್ಗಲ್ಲಿ ಇದ್ದೀವಿ ಸೊ ಇಲ್ಲಿ ನಾವೊಂದು ಕೇವ್ ಥರ ಮಾರ್ಕೆಟ್ ಇದೆ ಅಂತ ಸೊ ಅಲ್ಲಿ ಒಳಗಡೆ ಹೋಗೋಣ ನೋಡೋಣ ಏನಿರುತ್ತೆ ಅಂತ ಬನ್ನಿ ಓ ಅಲ್ಲಿ ಕಾಣ್ತಾ ಇದೆಯಾ ಅದೇ ಕೇವ್ ಆ ಕೇವ್ ಒಳಗಡೆ ಇವಾಗ ಹೋಗ್ಬಿಟ್ಟು ಹೇಗಿರುತ್ತೆ ಮಾರ್ಕೆಟ್ ಅಂತ ನೋಡೋಣ No, it's not a market, no, it's not a market to buy, because the markets are closed this year, because of the COVID, yeah. We are the only cave which you can visit with your Christmas. Okay. Yeah, yeah. ಕೇವ್ ಒಳಗಡೆ ಮಾರ್ಕೆಟ್ ನೋಡೋಣ ಅಂತ ಫುಲ್ಲು ಖುಷಿಯಾಗಿ ಬಂದ್ವಿ ಆದರೆ ಈ ವರ್ಷ ಕೊರೋನಾ ಸಿಚುವೇಶನಿಂದ ಇವರು ಅದನ್ನೆಲ್ಲ ಕ್ಲೋಸ್ ಮಾಡಿದ್ದಾರಂತೆ ಹಾಗಾಗಿ ಇಲ್ಲಿ ಇವತ್ತು ನಾವು ನೋಡ್ತಾ ಇರೋದು ಇದು ಜೀಸಸ್ ಬಗ್ಗೆ ಕ್ರಿಶ್ಚಾನಿಟಿ ಬಗ್ಗೆ ಕ್ರಿಸ್ಮಸ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಸಣ್ಣ ಸಣ್ಣದಾಗಿ ಈ ಥರ ಐಡಲು ಹೇಗೆ ಸೆಲೆಬ್ರೇಷನ್ ಮಾಡ್ತಾರೆ ಅದನ್ನೆಲ್ಲ ಇಲ್ಲಿ ಇವರು ತೋರಿಸ್ತಾ ಇದ್ದಾರೆ ಕೇವು ಚೆನ್ನಾಗಿತ್ತಲ್ವಾ ನೋಡೋದಕ್ಕೆ ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟು ಏನೂ ಇರಲಿಲ್ಲ ಆದರೆ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಹಾಗೆ ಮತ್ತು ಹಾಗೆ ಮುಂದೆ ನಡ್ಕೊಂಡು ಹೋಗ್ತಾ ಸಿಟಿ ಎಲ್ಲ ನೋಡಿಬಿಟ್ಟು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡ್ವಿ ಓ ಅಲ್ಲಿ ಕಾಣ್ತಾ ಇದೆಯಾ ಆ ಗ್ರೀನ್ ಗೇಟ್ ಕಾಣ್ತಾ ಇದೆಯಾ ಅಲ್ಲಿ ಆ್ಯಕ್ಚುಲಿ ತುಂಬಾ ದೊಡ್ಡ ಕೇವ್ ಕ್ರಿಸ್ಮಸ್ ಮಾರ್ಕೆಟ್ ನಡೀತಿತ್ತಂತೆ ಇವಾಗ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ ಈಗ ಕ್ರಿಸ್ಮಸ್ ಅಲ್ವಾ ಸೊ ಕ್ರಿಸ್ಮಸ್ ಟೈಮಲ್ಲಿ ತುಂಬಾ ವೆರೈಟಿ ಈ ಥರ ಥಿಂಗ್ಸ್ ಎಲ್ಲ ಇಟ್ಟಿರ್ತಾರೆ ಕ್ರಿಸ್ಮಸ್ಗೆ ರಿಲೇಟೆಡ್ ಸೊ ಅದನ್ನೆಲ್ಲ ನೋಡ್ಕೊಂಬರೋಣ ಬನ್ನಿ ನಮ್ಮ ಜೊತೆ ಬಂದಿರೋ ನಮ್ಮ ಫ್ರೆಂಡ್ಸು ಅವರು ಒಂಥರ ಕ್ರಿಸ್ಮಸ್ ಮಾರ್ಕೆಟಲ್ಲಿ ಸಿಗೋ ಒಂದು ಸ್ಪೆಸಿಫಿಕ್ ಫ್ರೇಮನ್ನು ಹುಡುಕ್ತಾ ಇದ್ರು ಹಾಗಾಗಿ ನಾವಿಲ್ಲಿರೋ ಆಲ್ಮೋಸ್ಟ್ ಎಲ್ಲ ಅಂಗಡಿ ಒಳಗಡೆ ಹೋಗ್ಬಿಟ್ಟು ನೋಡ್ತಾ ಇದ್ವಿ ನೋ ಸಾರಿ ನೋ ವಿ ಡೋಂಟ್ ಹ್ಯಾವ್ ದಟ್
Maybe when you go to the right under the gates. ಇಲ್ಲಿನ ಕ್ರಿಸ್ಮಸ್ ಮಾರ್ಕೆಟಲ್ಲಿ ಜಾಸ್ತಿ ಈ ಥರ ಕ್ರಿಸ್ಟಲ್ದು ತುಂಬಾ ಐಟಮ್ಸ್ ಇತ್ತು. ಅದರ ಜೊತೆಗೆ ಈ ಥರ ಓಪನರ್ಸು ಎಲ್ಲ, ಇದೊಂಥರ ತುಂಬಾ ಡಿಫ್ರೆಂಟ್ ಆಗಿ ತುಂಬಾ ಚೆನ್ನಾಗಿತ್ತು. ನಾವು ಇಲ್ಲಿ ತನಕ ನೋಡಿರೋ ಎಲ್ಲ ಅಂಗಡಿಗಿಂತ ನನಗೆ ಈ ಅಂಗಡಿ ತುಂಬಾ ಇಷ್ಟ ಆಯಿತು. ಯಾಕಂದರೆ ತುಂಬ ಡಿಫ್ರೆಂಟಾಗಿ ವೆರೈಟಿ ಐಟಮ್ಸ್ ಇತ್ತು. ಇಲ್ಲಿ ನಿಮಗೆ ನಾನು ಹತ್ತಿರ ಹೋಗಿಬಿಟ್ಟು ತೋರಿಸ್ತೀನಿ. ಇಲ್ಲಿ ನೋಡಿ ಈ ಕುಕ್ಕು ಕ್ಲಾಕು, ಆ ವಿಂಡ್ ಮಿಲ್ಸು ಎಲ್ಲ ಎಷ್ಟೊಂದು ಚೆನ್ನಾಗಿದೆ ಅಲ್ವಾ. ನನಗಂತೂ ಅಲ್ಲಿ ತೃಪ್ತ ಇದೆಯಲ್ಲ, ಆ ವಿಂಡ್ ಮಿಲ್ ನೋಡಂತೂ ಸಖತ್ ಇಷ್ಟ ಆಯಿತು. ಬನ್ನಿ, ಇವಾಗ ನಾವು ಅಂಗಡಿ ಒಳಗಡೆ ಹೋಗ್ಬಿಟ್ಟು ತೋರಿಸ್ತೀನಿ ಎಷ್ಟೊಂದು ಚೆನ್ನಾಗಿ ಕ್ಲಾಕ್ ಎಲ್ಲ ಇದೆ ಅಂತ. ಇಲ್ಲಿ ಮುಂದೆ ತಿರುಗಿಸ್ತಾರೆ, ಮುಂದೆ ತಿರುಗಿದ ಎಲ್ಲಾದ್ರೂ ತಿರ್ಕೊಳ್ಳೋದು ಯಾವುದೋ ಒಂದು ತಿರುಗ್ತಾ ಇದೆ ಯಾವ ಈ ತರ ಹೊರಗಡೆ ಬಂತು. ಅಲ್ವಾ ಒಂದು ಅಂಗಡಿಗಿಂತ ಇನ್ನೊಂದು ಅಂಗಡಿ ಸಖತ್ತಾಗಿದೆ. ನೋಡ್ತಾ ಇದ್ರೆ ಇಲ್ಲೇ ಟೈಮ್ ಹೋಗ್ತಾ ಇದೆ, ಹಾಗಾಗಿ ಇಲ್ಲೇ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟು ನಾವಿವಾಗ ರೋರ್ಮನ್ ಕಡೆ ಹೊರಟಿದ್ದೀವಿ. ನೀವು ನೋಡ್ಬೋದು ಎಷ್ಟೊಂದು ರಶ್ ಇದೆ ರೋಡಲ್ಲಿ, ಫುಲ್ ಟ್ರಾಫಿಕ್ಕು. ಸೊ ಮ್ಯಾನುವಲ್ ಸಿಗ್ನಲ್ ಕಂಟ್ರೋಲ್. ನಮ್ಮ ಕಾರ್ ಪಾರ್ಕ್ ಮಾಡಿಬಿಟ್ಟು ಇಲ್ಲಿ ಬಂದು ಒಳಗಡೆ ಹೋಗೋಕ್ಕೆ ಲೈನ್ ನೋಡಿದ್ರೆ ಎಷ್ಟೊಂದು ಉದ್ದ ಲೈನು. ಓ, ಅಲ್ಲಿ ಕಾಣ್ತಾ ಇದೆಯಾ ಆ ಜೈಂಟ್ ವೀಲು, ಅಲ್ಲಿ ನಾವಿವಾಗ ಹೋಗಬೇಕಾಗಿದ್ದು. ನೋಡಿ ಅಲ್ಲಿ ಕಾಣ್ತಾ ಇದೆಯಾ ಎಷ್ಟೊಂದು ಉದ್ದ ಲೈನು ಅಂತ. ಹೀಗೆ ಎಲ್ಲರನ್ನೂ ಡಿಸ್ಟೆನ್ಸಲ್ಲಿ ಮೇಂಟೈನ್ ಮಾಡಿ ಇವರು ಹ್ಯಾಂಡ್ ಸ್ಯಾನಿಟೈಸರ್ ಎಲ್ಲ ಕೊಟ್ಟು ಎಲ್ಲರನ್ನೂ ಮತ್ತೆ ಒಳಗಡೆ ಬಿಟ್ಟರು. ಆ ಅಂಗಡಿ ನೋಡಿದ್ರು ದೊಡ್ಡ ಕ್ಯೂ. ಫಸ್ಟು ರಾಕೇಶ್ ಅವ್ರಿಗೆ ಒಂದು ಜಾಕೆಟ್ ತೊಗೊಂಡು ಹೋಗೋಣ ಅಂತ ಇವಾಗ ಕೊಲಂಬಿಯಾ ಒಳಗಡೆ ಹೋಗ್ತಾ ಇದ್ದೀವಿ. ಅಂಗಡಿ ಆದ್ಮೇಲೆ ಇನ್ನೊಂದು ಅಂಗಡಿ, ಎಷ್ಟೊಂದು ಆಫರ್ಸು. ಇಲ್ಲಿ ನೋಡಿ ಏಳು ಬಟ್ಟೆ ತಗೊಂಡ್ರೆ 50% ಆಫರ್ ಇತ್ತು. ನಾವು ನಾಲ್ಕು ಜನ ಇದ್ವಿ, ಚೆನ್ನಾಗಿ ಇಲ್ಲಿ ಶಾಪಿಂಗ್ ಮಾಡ್ತಾ ಇದ್ದೀವಿ. ಈ ರೋರ್ ಮಂಡು ಎಷ್ಟು ದೊಡ್ಡದಿದೆ ಅಂದರೆ ಅದಕ್ಕೆ ಇಲ್ಲಿ ಈ ಥರ ಮ್ಯಾಪ್ ಹಾಕಿರ್ತಾರೆ, ಯಾವ ಅಂಗಡಿ ಯಾವ ಕಡೆ ಬರುತ್ತೆ ಎಲ್ಲದು ಇಲ್ಲಿ ಹಾಕಿರ್ತಾರೆ. ಎಲ್ಲಿದೆ ಯೋರ್ ಯೋರ್ ಅಂತ ಎಲ್ಲಿದೆ? ನೈಫ್ ತೊಳೆದ್ರೆ ದೊಂಬಿಡಿ. ನಾವಿವಾಗ ವಿಕ್ಟೋರಿನಾಕ್ಸ್ ಅಂಗಡಿಗೆ ಬರ್ತಾ ಇದ್ದೀವಿ. ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಎಲ್ಲ ಕಡೆ ಈ ಥರ ಚಾಕುಗಳನ್ನೆಲ್ಲ ಇಟ್ಟಿದ್ದಾರೆ, ಯಾಕಂದರೆ ಇದು ಸ್ವಿಜರ್ಲ್ಯಾಂಡ್ ನೈಫ್ಗಳೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ತುಂಬಾ ಶಾರ್ಪ್ ಆಗಿರುತ್ತೆ ಇವ್ರದ್ದು ನೈಫು. ಆಲ್ಮೋಸ್ಟ್ ಒಂದೂವರೆ ವರ್ಷ ಎರಡು ವರ್ಷ ಆದರೂ ಒಂದು ಹೊಸ ನೈಫ್ ಥರನೇ ಇರುತ್ತೆ. ನಾನು ಇಲ್ಲೊಂದು ಚಾಕುನ ತಗೊಂಡೆ. ನೀವೇನಾದರೂ ಈ ಥರ ಚಾಕು ನಿಮಗೆ ಸಿಗುತ್ತೆ ಅಂದರೆ ಇದನ್ನು ನಿಜವಾಗ್ಲೂ ತಗೊಳ್ಳಿ, ಯಾಕಂದರೆ ತುಂಬಾ ಚೆನ್ನಾಗಿರುತ್ತೆ ಇದು. ಎಲ್ಲ ಅಂಗಡಿ ಮುಂದೆ ನಿಂತು 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 ಈ ಥರ ಲೈನ್ ಒಳಗಡೆ ಹೋಗಬೇಕು. ಆದರೆ ಅಷ್ಟೊಂದು ಹೊತ್ತು ಕಾದು ಒಳಗಡೆ ಹೋಗಿ ಈ ಥರ ನೋಡೋದಕ್ಕೆ ತುಂಬಾ ಸಖತ್ತಾಗಿರುತ್ತೆ. ನೀವು ನೋಡ್ಬೋದು ಇಲ್ಲಿ ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ತುಂಬ ಡಿಫ್ರೆಂಟಾಗಿ ಸಿಗುತ್ತಲ್ವಾ. ಅಂದರೆ ಡಿಸೈನರ್ ಔಟ್ಲೆಟ್ಸಲ್ಲಿ ಒಂದೇನೆಂದರೆ ಒಂದೇ ಥರ ಪೀಸ್ಗಳು ಸಿಗುತ್ತೆ, ಆದರೆ ತುಂಬಾ ಕಮ್ಮಿ ಸಿಗುತ್ತೆ. ನೀವು ಬೇರೆ ಅಂಗಡಿಯಲ್ಲೆಲ್ಲ ನೋಡಿದ್ರೆ ಒಂದು ಎಷ್ಟಿರುತ್ತೆ ಅಲ್ವಾ, ಇಲ್ಲಿ ಒಂದು 3-4 ಪೀಸ್ ಅಷ್ಟೇ ಇರೋದು. ಹಾಗಾಗಿ ತುಂಬಾ ಒಳ್ಳೆಯ ಐಟಮ್ಸು ಸಿಗುತ್ತೆ. ರೆಡ್ ಅಂದ್ರೆ 40% ನಿಮಗೆ ನಾನು ಆವಾಗಲೇ ಎಂಟ್ರಿ ಆಗ್ತಿದ್ದಾಗಲೇ ಒಂದು ಕಡೆ ಅಲ್ಲಿ ಜೈಂಟ್ ವೀಲ್ ತೋರಿಸಿದ್ನಲ್ವಾ, ಅಲ್ಲಿ ನೋಡಿ ಅದಕ್ಕೆ ಎಷ್ಟು ಕ್ಯೂ ಇರುತ್ತೋ ಏನೋ.
ಇವಾಗ ನಾವು ಒಳಗಡೆ ಬಂದಿರೋದು ಈ ಅಂಗಡಿ ಬಂದ್ಬಿಟ್ಟು ಟಾಮಿ ಹಿಲ್ ಫಿಗರ್ ಅಂತ. ಇವ್ರದ್ದು ಮೆನ್ ವೇರ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಅದ್ರ ಜೊತೆಗೆ ಈ ಬ್ಯಾಗ್ಸ್ ಎಲ್ಲ ಸಖತ್ತಾಗಿ ಸಿಗುತ್ತೆ. ಆದರೆ ಇವ್ರದ್ದು ಡಿಸೈನ್ಸು ಒಂದೇ ಥರ ಇರುತ್ತೆ ಅಂತ ನಂಗೆ ಅನಿಸುತ್ತೆ. ಅಂದರೆ ಬ್ಲೂ ಬ್ಲ್ಯಾಕ್ ರೆಡ್ ಇದು ಕಾಂಬಿನೇಷನ್ಸ್ ಜಾಸ್ತಿ ಇರುತ್ತೆ ಇವ್ರದ್ರಲ್ಲಿ. ಆವಾಗಲೇ ನಿಮಗೆ ಹೇಳದ್ನಲ್ವಾ ಇವ್ರದ್ದು ಬ್ಯಾಗ್ ತುಂಬಾ ಚೆನ್ನಾಗಿರುತ್ತೆ ಅಂತ. ನೋಡಿ ಅವ್ರದ್ದು ಕ್ವಾಲಿಟಿ ಎಲ್ಲ ಎಷ್ಟು ಸಖತ್ತಾಗಿರುತ್ತೆ. ಅದರಲ್ಲಿ ಕಲರ್ ಕೂಡ ತುಂಬ ಟ್ರೆಂಡಿಂಗ್ ಆಗಿ ಯಾವುದೇ ಔಟ್ಫಿಟ್ಗೂ ಸಖತ್ತಾಗಿ ಸೂಟ್ ಆಗುತ್ತೆ. ಎಸ್ಪೆಷಲಿ ಆಫೀಸ್ ವೇರ್ಗೆಲ್ಲ ಚೆನ್ನಾಗಿ ಸೂಟ್ ಆಗುತ್ತೆ. ನೀವು ಇಲ್ಲಿ ಹತ್ತಿರದಿಂದ ನಿಮಗೆ ನಾನು ಪ್ರೈಸ್ ತೋರಿಸ್ತೀನಿ ನೋಡಿ. ಇವ್ರದ್ದು ಆ್ಯಕ್ಚುಯಲ್ ಪ್ರೈಸ್ ಬಂದುಬಿಟ್ಟು 160 ಯೂರೋಸ್ ಆಗುತ್ತೆ, ಆದರೆ ಔಟ್ಲೆಟ್ರಿಂದ 100 ಯೂರೋಸ್. ಇವಾಗ ಆಫರ್ ಇರೋದ್ರಿಂದ ಇನ್ನೂ ಕಮ್ಮಿ, ಅಂದರೆ 70 ಯೂರೋಸ್ ಅಷ್ಟು ಆಗುತ್ತೆ. ನೋಡ್ತಾ ಇದ್ದೀರಲ್ವಾ ಎಷ್ಟು ರಶ್ ಇದೆ ಅಂತ. ಈ ಗೂಚಿ ಪ್ರಾಡ ಆ ಶೋರೂಮ್ಗಳಿಗೆಲ್ಲ ಒಳಗಡೆನೆ ಹೋಗೋಕ್ಕಾಗೋದಿಲ್ಲ, ಕ್ಯೂ ನೋಡಿ ಅಲ್ಲಿ ಅಷ್ಟೊಂದು ಉದ್ದ ಲೈನು. ಆವಾಗ್ಲಿಂದ ನಾವೇ ಶಾಪಿಂಗ್ ಮಾಡ್ತಿದ್ವಿ ಅಂತ ಈ ಹುಡುಗರು ನಮ್ಮನ್ನು ಇವಾಗ ಟಿಂಬರ್ಲ್ಯಾಂಡ್ಗೆ ಕರ್ಕೊಂಬಂದಿದ್ದಾರೆ. ಇಲ್ಲಿ ಶೂಸ್ ಎಲ್ಲ ಸಕ್ಕದಾಗಿ ಸಿಗುತ್ತೆ, ಆದರೆ ಈ ವರ್ಷ ಟಿಂಬರ್ಲ್ಯಾಂಡಲ್ಲಿ ಅಷ್ಟೊಂದು ಆಫರ್ ಏನು ನಮಗೆ ಕಾಣಿಸ್ಲಿಲ್ಲ. ನೀವು ನೋಡ್ಬೋದು ಶೂಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಇವ್ರದ್ದು ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಈ ಸಲದ್ದು ಆಫರ್ ಬಂದುಬಿಟ್ಟು ಒಂದು ತೊಗೊಂಡ್ರೆ ಸೆಕೆಂಡ್ ಒನ್ಗೆ 25% ಏನೋ ಆಫ್ ಇತ್ತು. ಆದರೆ ಇಲ್ಲಿನ ಪ್ರಾಬ್ಲಮ್ ಏನು ಗೊತ್ತಾ, ಒಂದು ಸೈಜ್ ನೋಡಿದ್ರೆ ಒಂದೇ ಪೀಸ್ ಇರುತ್ತೆ, ಆದರೆ ಇಲ್ಲ ಅಂದರೆ ನಮ್ಮ ಸೈಜೇ ಇರೋದಿಲ್ಲ. ಯಾಕಂದರೆ ನಮ್ಮದೆಲ್ಲ ಪುಟಾಣಿ ಕಾಲುಗಳಲ್ವಾ, ಇಲ್ಲೆಲ್ಲ ಸೈಜೇ ಸರಿಯಾಗಿ ಸಿಗೋದಿಲ್ಲ ಅಂತ ಅನಿಸುತ್ತೆ. ಅಂಗಡಿಗೆ ಹೋಗ್ಬಿಟ್ಟು ಲಾಸ್ಟ್ ಮೇಕಪ್ ಅಂಗಡಿಗೆ ಬರ್ತಿದ್ರೆ ಹೇಗೆ ಅಲ್ವಾ. ಇವಾಗ ನಾವು ಲಾರಿಯಲ್ ಅವ್ರದ್ದು ಔಟ್ಲೆಟ್ಗೆ ಬಂದಿದ್ದೀವಿ. ಇಲ್ಲಿ ಲಾರಿಯಲ್ ಅದ್ರ ಜೊತೆಗೆ ಬೇರೆ ಕಂಪನೀಸು ಇಟ್ಟಿದ್ದಾರೆ ಇವರು. ನೀವಿಲ್ಲಿ ಫೌಂಡೇಶನ್ದೆಲ್ಲ ಪ್ರೈಸ್ ನೋಡ್ಬೋದು, ಒರಿಜಿನಲ್ ಪ್ರೈಸ್ ಮತ್ತು ಇವ್ರದ್ದು ಔಟ್ಲೆಟ್ ಪ್ರೈಸ್ಗೆ ಎಷ್ಟೊಂದು ಆಫರ್ ಇದೆ, ಮತ್ತು ಎಷ್ಟೊಂದು ವೆರೈಟೀಸ್ ಎಲ್ಲ ಇಲ್ಲಿ ಇಟ್ಟಿದ್ದಾರೆ ಅಂತ. ಲಿಪ್ಸ್ಟಿಕ್ಕಲ್ಲೂ ತುಂಬ ಆಫರ್ಸ್ ಇತ್ತು, 50% ಆಫರ್ ಇತ್ತು ಲಾರಿಯಲ್ ಕಂಪನಿ ಮೇಲೆ. ಅದ್ರ ಜೊತೆಗೆ NYX ಥರ್ಟಿ ಪರ್ಸೆಂಟ್. ಮೊನ್ನೆ ತಾನೇ ನಾನು NYX ಸ್ವಲ್ಪ ಲಿಪ್ಸ್ಟಿಕ್ ತೊಗೊಂಡಿದ್ದೆ, ಹಾಗಾಗಿ ಇಲ್ಲಿ ತೊಗೊಂಡಿಲ್ಲ. ಇಲ್ಲಿ ಶ್ಯಾಂಪೂ ಮೇಲೂ ಆಫರ್ ಇದೆ, ಅಂದರೆ ನಾವು ನಾರ್ಮಲಾಗಿ ಅಂಗಡೀಲಿ ತೊಗೊಳ್ಳೋದಕ್ಕೂ ಇಲ್ಲಿ ಇವರು ಔಟ್ಲೆಟಲ್ಲಿ ತೊಗೊಳ್ಳೋದಕ್ಕೂ ತುಂಬಾ ವ್ಯತ್ಯಾಸ ಇದೆ, ಹಾಗಾಗಿ ಇಲ್ಲಿ ಒಂದು ಶ್ಯಾಂಪೂ ಎಲ್ಲ ತೊಗೋತಾ ಇದ್ದೀನಿ. ಸೊ ಇವಾಗ ಟೈಮ್ ಬಂದುಬಿಟ್ಟು 8 ಗಂಟೆ, ರಾತ್ರಿ 8 ಗಂಟೆ, ಇನ್ನು 10 ನಿಮಿಷ ಇದೆ. ಸೊ ಇನ್ನು 8 ಗಂಟೆ ಅಂದರೆ ಇಲ್ಲೆಲ್ಲ ಅಂಗಡಿ ಕ್ಲೋಸ್ ಆಗಿಬಿಡುತ್ತೆ. ಸೊ ಆದಷ್ಟು ಇನ್ನೊಂದು 2 ಅಂಗಡಿ ಇದೆ, ಆ 2 ಅಂಗಡಿ ಹೋಗ್ಬಿಟ್ಟು ಆಮೇಲೆ ಮನೆ ಕಡೆ ಪಯಣ. ಸೊ ಅದಕ್ಕಿಂತ ಮುಂಚೆ ಲಾಸ್ಟ್ ಟೈಮು ನಾವಿಲ್ಲಿ ಒಂದು ಪಿಜ್ಜಾ ತಿಂದಿದ್ವಿ, ಆ ಪಿಜ್ಜಾ ತಿಂದುಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ಓಪನ್ ಇದ್ದರೆ. ಸೊ ಪಿಜ್ಜಾ ತಿಂದು ಹೋಗೋಣ, ನಿಮಗೂ ತೋರಿಸ್ತೀನಿ. ಶಾಪಿಂಗ್ ಮಾಡೋದಕ್ಕೆ ಅದ್ರ ಜೊತೆಗೆ ಅಂಗಡಿ ಒಳಗಡೆ ಹೋಗೋಕ್ಕೆ ಲೈನಲ್ಲಿ ನಿಂತು ನಿಂತು ಸಾಕಾಯಿತು. ಅದ್ರ ಜೊತೆಗೆ ಇಲ್ಲಿ ಇವಾಗ ಕಾರ್ ಪಾರ್ಕಿಂಗ್ ಮಾಡೋದಕ್ಕೆ ಪೇ ಚಾರ್ಜ್ ಮಾಡಿ ಇವಾಗ ನಾ ಹೇಳಿದ್ನಲ್ವ ಅವಾಗ ಪಿಜ್ಜಾ ತಿನ್ನೋಣ ಅಂತ ಅಲ್ಲಿ ಹೋಗ್ತಾ ಇದ್ದೀವಿ. ನಿಮಗೆ ನಾನು ಪಿಜ್ಜಾ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಏನು ಸ್ಪೆಷಲ್ಲಾಗಿ ಪಿಜ್ಜಾ ಸಿಗುತ್ತೆ ಅಂತ ಡಾಮಿನೋಸ್ ಕರ್ಕೊಂಬರ್ತಿದ್ದೀನಿ ಅಂತ ಅಂದ್ಕೊಂಡ್ರ ಅದಲ್ಲ, ಅಲ್ಲಿ ಪಕ್ಕದಲ್ಲಿ ಇನ್ನೊಂದು ಪಿಜ್ಜಾ ಅಂಗಡಿ ಇದೆ, ಅಲ್ಲಿ ಸಖತ್ತಾಗಿ ಪಿಜ್ಜಾ ಸಿಗುತ್ತೆ. ಬನ್ನಿ ಅಲ್ಲಿ ಒಳಗಡೆ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ. ನಮ್ಮ ಎದುರುಗಡೆನೆ ಎಷ್ಟು ಚೆನ್ನಾಗಿ ಬೇಗ ಬೇಗನೆ ಪಿಜ್ಜಾ ಮಾಡ್ತಾ ಇದ್ದಾರೆ, ನನಗಂತೂ ಇದನ್ನ ನೋಡಿ ತುಂಬಾ ಖುಷಿ ಆಯ್ತು. ಅದ್ರ ಮೇಲೆ ಆ ಟಾಪಿಂಗ್ಸ್ ಬೇಕಾ ಈ ಟಾಪಿಂಗ್ಸ್ ಬೇಕಾ ಅಂತ ನಮ್ಮ ಹತ್ರನೇ ಕೇಳಿ ಕೇಳಿ ಹಾಕ್ತಾ ಇದ್ರು. ಜೊತೆಗೆ ನೋಡಿ ಎಷ್ಟೊಂದು ಚಿಕನ್ ಪೀಸಸ್ಸು, ಎಷ್ಟೊಂದು ಟಾಪಿಂಗ್ಸ್ ಹಾಕಿದ್ದಾರೆ ಅಂತ. ಇದನ್ನಂತೂ ನೋಡಿ ನಮಗಂತೂ ಸಖತ್ ಖುಷಿ ಆಯ್ತು. ಹೊಟ್ಟೆ ಹಸಿವಾದದಕ್ಕೂ ಈ ಥರ ಪಿಜ್ಜಾ ಮಾಡ್ತಿರೋದು ನೋಡೋದಕ್ಕೂ ಸಾಕಾಯ್ತು, ನಮಗಂತೂ ಯಾವಾಗ ತಿಂತೀವೋ ಅಂತ ಆಗ್ತಾ ಇತ್ತು. ಎಲ್ಲ ಪೇ ಮಾಡಿಬಿಟ್ಟು ಹೆಂಗೆ ಓಡ್ತಾ ಇದ್ದೀವಿ ಅಂದರೆ, ಯಾಕಂದರೆ ಇವಾಗ ಇಲ್ಲಿ ರೆಸ್ಟೋರೆಂಟ್ ಒಳಗಡೆ ನಾವು ಕೂತ್ಕೊಂಡು ತಿನ್ನಂಗಿಲ್ಲ, ಎಲ್ಲಾದರೂ ಹೊರಗಡೆ ಕೂತ್ಕೋಬೇಕು. ಆದರೆ ಇಲ್ಲಿ ತುಂಬಾ ಚಳಿ, ಇವತ್ತು ಟೆಂಪ್ರೇಚರ್ ನನ್ನ ಪ್ರಕಾರ 0 ಡಿಗ್ರಿ ಇದೆ ಅನಿಸುತ್ತೆ. ಹಾಗಾಗಿ ಕಾರ್ ಎಲ್ಲಿ ನಿಲ್ಲಿಸಿದೀವಲ್ವೋ ಅಲ್ಲಿ ಹೋಗ್ಬಿಟ್ಟು ಓಡಿಬಿಟ್ಟು ಕಾರ್ ಒಳಗಡೆ ಕೂತ್ಕೊಂಡು ತಿನ್ನೋಣ ಅಂತ ಓಡ್ತಾ ಇದ್ದೀವಿ. ಅಲ್ಟಿಮೇಟ್ ಆಗಿದೆ.
ಒಳಗಡೆ ಕೂತ್ಕೊಂಡು ಟಾರ್ಚ್ ಹಾಕ್ಬಿಟ್ಟು ಈ ಪಿಜ್ಜಾನ ತಿಂದು ಫುಲ್ ಎಂಜಾಯ್ ಮಾಡ್ತಾ ಇದ್ದೀವಿ. ನಿಮಗೂ ಇದನ್ನು ನೋಡಿ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅನ್ಸುತ್ತಲ್ವಾ? ಯಾರಾದರೂ ನೆದರ್ಲ್ಯಾಂಡಲ್ಲಿ ಇದ್ದವರು ರೋರ್ಮಂಡ್ಗೆ ಬಂದರೆ ಈ ಪಿಜ್ಜಾನ ತಿನ್ನಕ್ಕೆ ಮಿಸ್ ಮಾಡಬೇಡಿ ಆಯಿತಾ? ಇವಾಗ ತಾನೇ ನಾವು ಮನೆಗೆ ಬಂದ್ವಿ, ಫುಲ್ ಸುಸ್ತಾಗ್ಬಿಟ್ಟಿದೆ, ತುಂಬಾ ಗಮ್ಮತ್ ಮಾಡಿದ್ವಿ, ನಿಮಗೂ ಖುಷಿ ಆಯಿತು ಅಂತ ಅನ್ಕೋತಾ ಇದ್ದೀವಿ. ಇವಾಗ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ರೆಗ್ಯುಲರ್ ವ್ಯೂವರ್ ಆದ ಪ್ರಿಯಾಂಕಾ ಅವರ ತಮ್ಮನ ಬರ್ತ್ಡೇ ಅಂತೆ, ಅವ್ರ ಹೆಸರು ಬಂದ್ಬಿಟ್ಟು ಅಭಿಷೇಕ್. ಅಭಿಷೇಕ್ ಅವ್ರಿಗೆ ನನ್ನ ಕಡೆಯಿಂದ ಮತ್ತೆ ಹಾಲ್ಯಾಂಡ್ ಅವ್ರ ಕಡೆಯಿಂದ, ಅಂದ್ರೆ ಹಾಲ್ಯಾಂಡ್ ಅಲ್ಲಿ ಕನ್ನಡ ಕಡೆಯಿಂದ ಹ್ಯಾಪಿ ಬರ್ತ್ಡೇ. ಮತ್ತೆ ತುಂಬಾನೇ ಜನ ನಂಗೆ ಇದೇ ತರ ಮುಂಚೆ ಮೆಸೇಜಸ್ ಮಾಡ್ತಾ ಇದ್ರು, ಅವ್ರಿಗೆಲ್ಲ ಅವಾಗ ವಿಶ್ ಮಾಡಕ್ ಆಗಿರ್ಲಿಲ್ಲ. ಅವ್ರಿಗೆಲ್ಲಾರ್ಗು ಹ್ಯಾಪಿ ಬರ್ತ್ಡೇ. ಇನ್ನು ಯಾರಾದರೂ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಅವರು ಯಾರಾದರೂ ಬರ್ತ್ಡೇ ಇದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿದ್ರೆ ನಾನು ವಿಡಿಯೋ ಕೊನೆಯಲ್ಲಿ ಅವ್ರಿಗೆ ವಿಶ್ ಮಾಡ್ತೀನಿ ಆಯ್ತಾ? ಇಲ್ಲಿಗೆ ನನ್ನ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಮನ್ನ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೀಗೆ ನಗ್ತಾ ಇರಿ, ಟೇಕ್ ಕೇರ್, ಬಾಯ್.